ದಯವಿಟ್ಟು ಲೇಡೀಸ್ ಎಲ್ಲ ಕರ್ಕೊಂಡು ಬರೋಕ್ಕೆ ಹೋಗ್ಬೇಡಿ ಈ ಥರ ಫಾಲ್ಸ್ಗೆ, ಯಾಕಂದರೆ ಹೋಗಬೇಕಾದ್ರೆ ನೀವೇ ಎತ್ತಕೊಂಡು ಹೋಗಬೇಕು ಅವ್ರನ್ನ. ಹಂಗಿದೆ ಹಾಯ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ಇವತ್ತು ಆಲ್ರೆಡಿ ತಮ್ಮನೇ ನೋಡಿದ್ರೆ ಗೊತ್ತಾಗಿರುತ್ತೆ ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂತ. ಸೊ ಇವತ್ತು ಯೂಸ್ ಮಾಡ್ತಾ ಇರೋ ಬೈಕ್ ಬಂದುಬಿಟ್ಟು ಇದು FZ version 2. ಸೊ ನಾವು ಇವತ್ತು ಹೋಗ್ತಾ ಇರೋದು ನೈಗರ್ ಫಾಲ್ಸ್. ನೈಗರ್ ಫಾಲ್ಸ್ ಅದು ಹೆಸರು ಬಂದುಬಿಟ್ಟು ನಯಾಗರ, ಸ್ವಲ್ಪ ಪ್ರೊನೌನ್ಸೇಷನ್ ಆ ಥರ ಬರುತ್ತೆ, ಬಟ್ ಅದಲ್ಲ. ನಾವು ಹೋಗ್ತಾ ಇರೋದು ನೈಗರ್ ಫಾಲ್ಸು. ಇದು ಸಿದ್ದಾಪುರ ತಾಲೂಕು ಹತ್ರ ತಾಲೂಕಲ್ಲಿದೆ. ನಾವು ಆಲ್ಮೋಸ್ಟ್ ಬುಡೆ ಫಾಲ್ಸ್ ಆಲ್ರೆಡಿ ನೋಡಿರ್ತೀವಿ, ಒಂದು ವೀಡಿಯೋದೆಲ್ಲ ನೋಡಿರ್ತೀವಿ. ಅದೇ ಸೇಮ್ ಆ ಫಾಲ್ಸಿಂದು ನೆಕ್ಸ್ಟ್ ಕಂಟಿನ್ಯೂಷನ್, ನೆಕ್ಸ್ಟ್ ಅದರದ್ದು ಕಂಟಿನ್ಯೂಷನ್ ಬೇರೆ ಕಡೆ ಪ್ಲೇಸಲ್ಲಿ ಬೀಳುತ್ತೆ. ಅದನ್ನೇ ನೈಗರ್ ಫಾಲ್ಸ್ ಅಂತ ಹೆಸರು ಮಾಡಿದ್ದಾರೆ. ಸೊ ಆ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಅಪ್ರಾಕ್ಸಿಮೇಟ್ಲಿ ನೀವು ನೋಡ್ಬೋದು ಟೈಮ್ 7 ಗಂಟೆ ಆಗಿದೆ. ಮೀನ್ಸ್ ಅವ್ರ ಮನೆ ಸಿಗುತ್ತೆ ಅಲ್ಲಿ ಹೋಗಿ ಕೇಳಿದರೆ ಅವರು ಲೊಕೇಶನ್ ಹೇಳ್ತಾರೆ. ಆ್ಯಕ್ಚುಲಿ ಅಂದರೆ ಗೂಗಲ್ ಮ್ಯಾಪೆಲ್ಲ ರೆಫರ್ ಮಾಡೋಕ್ಕಾಗಲ್ಲ. ಸೊ ಆಲ್ಮೋಸ್ಟ್ ಒಂದು 2 ಕಿಲೋಮೀಟ್ರೇನೋ ಇಲ್ಲೇ ಬರಬೇಕು. ಫುಲ್ಲು ಆಫ್ ರೋಡು, ಕಾಡಲ್ಲಿ ಹೋಗಿ ಕರ್ಕೊಂಡು ರೋಡ್ ಇದೆ. ಇಲ್ಲಿ ಬಂದರೆ ಇಲ್ಲೆಲ್ಲ ಬಂದು ಪಾರ್ಕ್ ಮಾಡೋಕೆ ಹೇಳಿದ್ದಾರೆ ನಮಗೆ, ನಮಗೂ ಐಡಿಯಾ ಇಲ್ಲ. ಸೊ ನೋಡಬೇಕಲ್ಲ ಹೋಗ್ಬಿಟ್ಟು ಹೆಂಗಾಗುತ್ತೆ ಅಂತ. ಬೈಕ್ನ ಅಲ್ಲಿ ಮೇಲುಗಡೆ ಪಾರ್ಕ್ ಮಾಡಿ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡ್ಬೋದು ಹಿಂಗಿದೆ ಟ್ರೈಲ್ ಬಂದುಬಿಟ್ಟು. ಸೊ ಫುಲ್ ಖರಾಬಾಗಿದೆ, ಸ್ಟಾರ್ಟಿಂಗೆಲ್ಲ ಹಿಂಗಿದೆ. ನಮ್ಮ ಜೊತೆ ಮತ್ತೆ ನಾನು ಗುರು, ಮತ್ತು ನಮ್ಮ ಜೊತೆ ಮತ್ತಿಬ್ಬರು ಎಕ್ಸ್ಟ್ರಾ ಬಂದಿದ್ದಾರೆ. ಬ್ರೋ ನಿಮ್ಮ ನೇಮು? ಗುರು ಅಲ್ಲ, ನಿಮ್ಮ ಗುರು ಅಂತ 1 hour ಬಂದಿದ್ದಾರೆ. ಸೊ ಮತ್ತೊಬ್ಬರು ಅಲ್ಲಿ ಮುಂದೆ ಇದ್ದಾರೆ, ನೋಡ್ಬೋದು. ಇಲ್ಲೊಂದು ಮತ್ತೆ ಇವಾಗ ಒಂದು ಹೊಳೆ ಸಿಕ್ಕಿದೆ ನೋಡಿ, ಸಖತ್ತಾಗಿದೆ. ಕುಂಬಳ ಕಾಣಿಸ್ತಾ ಇದ್ದಾನು ಇಲ್ಲಲ್ಲ, ಇದು ಹೇಳ್ಬಿಟ್ಟು ಒಂಥರ ಫ್ರೆಗ್ರೆನ್ಸ್ ಸಖತ್ತಾಗಿದೆಯಲ್ಲ ಕಾಡಿಂದು, ಬಿದಿರಿಂದು. ವಾಟರ್ ಗಿಡ ಅನ್ಸುತ್ತೆ, ಯಾವುದೋ ತೋಟ ಇದೆ, ತೋಟ ಪ್ರೈವೇಟ್ ಪ್ರಾಪರ್ಟಿ ಬಂದ್ಬಿಟ್ಟಿದ್ವಿ. ಅದು ಜಸ್ಟ್ ಇಲ್ಲ ಯಾರೋ ಇವಾಗಲೇ ಜಸ್ಟ್ ಕೆಲಸ ಮಾಡ್ದಂಗೆ ಇದೆಯಲ್ಲ ನೋಡು, ಯಾರು ಗುರಿದ್ರ ಅಲ್ಲಿದ್ಯಾ? ಹೋಗ್ತಾ ವಯ ಈ ಥರ ಎಲ್ಲ ಇರುತ್ತೆ ನೋಡಿ, ನೋಡ್ಬೋದು. ಒಳ್ಳೆ ಸಖತ್ತಾಗಿದೆ ಫೋಟೋಶೂಟ್ಗೆಲ್ಲ, ಈ ಥರ ದಾಟ್ಕೊಂಡು ಬಟ್ ತುಂಬಾ ಕೇರ್ಫುಲ್ ಆಗಿ ಹೋಗಬೇಕು, ಜಾರುತ್ತೆ, ಹೆವಿ ಜಾರುತ್ತೆ. ಹಾಂ, ಇವತ್ತೇ ಹೋಗಿರೋದಾ? ಒಣಗಿಸಿಟ್ಟು ಹೋಗಿದ್ದಾರೆ ಅಂತ ಹೇಳಿ, ಏನೋ ನಿನ್ನೆ ಮೊನ್ನೆ ಹೋಗಿ ಕುಂಬಳ ನೋಡ್ಗು. ಹಾಂ, ಹೆವಿ ಉಂಬಳ ಮಾತ್ರ ಹೆವಿ ಕಟ್ಟಿರುತ್ತೆ. ಇಲ್ಲೆಲ್ಲ ಈಜೊಳಗೆ ಎಷ್ಟು ಮಸ್ತಿದೆ ನೋಡಿ, ಓಸಲ್ಲ ಮಾಡಿ ಹತ್ಬೋದಾಗ. ಮಾತೆಗಳು ಹಿಡ್ಕೊ ಬರೋ ಯಾರು, ಸ್ವಲ್ಪ ದೊಡ್ಡ ಮರ ಅಲ್ಲ ಮರ ಇದು. ಇಲ್ಲಾರ ಎಣ್ಣೆ ಎಲ್ಲ ಕುಡ್ದು ಹೋಗ್ತಿದ್ದಾರ ಇಂಥ ಕಾಡಲ್ಲೆಲ್ಲ. ಹಾಂ ಬಂದಿರುತ್ತಲ್ಲ,
ಹೆವಿ ಉಮ್ಳಕ್ಕೆ ಹಚ್ಚಾಯ್ತ ಅವನು. ಇದು ಚಿಕ್ಕದಿರುತ್ತಲ್ಲ ಅದಕ್ಕೆ ಹಚ್ಚಿದ್ರೆ ಉರಿಯುತ್ತೆ ಮಾರೆ. ಇಲ್ಲೆಲ್ಲ ಅಣಬೆ ಗಣಬೆ ಎಲ್ಲ ಇದ್ಬಿಟ್ಟಿದೆಯಪ್ಪ. ನಾನಂತೂ ಆಲ್ಮೋಸ್ಟ್ ಟ್ರೆಕ್ಕಿಂಗ್ ಶೂನ ರೆಫರ್ ಮಾಡ್ತೀನಿ. ಶೂ ಹಾಕೋ ಬನ್ನಿ, ಕಾಲು ಟ್ವಿಸ್ಟ್ ಆಗಲ್ಲ. ಬೆಟ್ಟಾರ ಅಂದರೆ ಏನೇನೋ ಮುಳ್ಳು ಎಲ್ಲ ಇರುತ್ತೆ. ಇವಾಗ ಟಾಪ್ ಆಫ್ ದ ಫಾಲ್ಸಲ್ಲಿ ಇದ್ದೀವಿ. ವಾ ಇದೇನದು ಟಾಪಿಂದು ವ್ಯೂವು ಹಿಂಗಿದೆ. ನಾವಿನ್ನ ಹೋಗ್ಬೇಕಾಗಿರೋದು ಇನ್ನೂ ಕೆಳಗಡೆ. 30 minutes ಆಯಿತು. ನಾನಿಲ್ಲಿ ಹಗ್ಗದ ಮೇಲುಗಡೆ ಎತ್ಕೊಂಡಿದ್ದೀನಿ. ಇವರಿಬ್ಬರು ಬರ್ತಾ ಇದ್ದಾರೆ. ಗುರುವಾರ ಆಲ್ರೆಡಿ ಕೆಳಗೆ ಹೋದ. ಫುಲ್ಲು ಕಲ್ಲೆಲ್ಲ ಸ್ಲಿಪ್ ಆಗಿಬಿಟ್ಟು ಕೆಳಗಡೆ ಹೋಗ್ತಾಯಿದೆ. ನಾವು ಈ ಥರ ಹಗ್ಗ ಹಿಡ್ಕೊಂಡು ಇಳಿಬೇಕು. ಅನ್ಎಕ್ಸ್ಪ್ಲೋರ್ಡ್ ಆಗಿರೋದ್ರಿಂದ ಇನ್ಸ್ಟಾಗ್ರಾಮಲ್ಲಿ ನೀವು ನನ್ನ ಫಾಲೋ ಮಾಡ್ಬೋದು. ಮಿಸ್ಟರ್ ನೆಕ್ಸ್ಟ್ ವೀಡಿಯೋ ಅಂತ ಇದೆ. ಸೇಮ್ ಏನು ಕಾಣ್ತಾ ಇಲ್ವಾ? ಅಲ್ಲಿ ಹೋಗಿ ಡಿವೈಡ್ ಆಗುತ್ತೆ ಅನ್ಕೋತೀನಿ. ಅಂದರೆ ರೋಡು ಈ ಫಾಲ್ಸ್ಗೆ ಆ ಫಾಲ್ಸ್ಗೆ ಅವನಿನ್ನೂ ಏನು ರಸ್ತೆ ಏನು ರೋಡ್ ಎಲ್ಲ ಕಾಣ್ತಾ ಇಲ್ಲ ಅಂತ ಇದ್ದಾನೆ. ದಾರಿ ತಪ್ಪೋಗ್ಬಿಟ್ವಿ. ಕೆಳಗಡೆ ಹೋದ್ರೆ ಮತ್ತೆ ಮೇಲೆ ಹತ್ತಾ ಇದ್ದೀವಿ. ಟಿಪ್ಪರ್ ಮಾಡಿದ್ರು ಆಗ್ತಾ ಇಲ್ಲ. ಹರ್ಷ ಬೇರೆ ಅಲ್ಲಿ ಮೇಲೆ ಹೋಗ್ದ ಅದು ಆಗ್ತಾ ಇಲ್ಲಪ್ಪ. ಹೋಗೋದು ಹೆಂಗೆ ಮರ ಇಲ್ಲಿ? ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಮತ್ತು ಇಲ್ಲಿ ಸ್ಲೋಪ್ ಕೂಡ ಹಿಂಗೆ ಇದೆ. ಮೇಲೆ ನೋಡಿ ಅಲ್ಲಿದೆ. ಒಂದು 3 kilometers ಹಿಂಗೆ ಬರಬೇಕು. ಯಪ್ಪ ಮುಖ ತೋರ್ಸೋಕ್ಕಾಗ್ತಾಯಿಲ್ಲ, ಫುಲ್ಲು ಹಿಡ್ದೋಗ್ಬಿಟ್ಟಿದೆ ಜ್ಯೂಸು. ಈ ಥರ ಹಗ್ಗಗಳಿದ್ದರೆ ಮಾತ್ರ ಬದುಕೊಂತೀವಿ, ಪ್ರವಾಸ ಅಲ್ಲ. ಮೇಲ್ಗಡೆಯಿಂದ ಬರೋರು ಪಾಪ ಹೆಂಗೆ ಬರ್ತದೆ ಏನು ಗೊತ್ತಿಲ್ಲ. ಮೇಲ್ಗಡೆಯಿಂದ ಒಂದು ಕಲ್ಲು ಬಂದರೂ ತಲೆ ಏನಿರಲ್ಲ, ಹಂಗಾಗ್ಬಿಡುತ್ತೆ. ಸೊ ಈ ಬಳ್ಳಿಗಳು ತುಂಬ ಹೆಲ್ಪ್ ಮಾಡ್ತದೆ. ಸೊ ಈ ಥರ ಸಿಗ್ನಲ್ ಕೊಟ್ಟು ಓಕೆ ಓಕೆ ಸಿಗ್ನಲ್ ಕೊಟ್ಕೊತ ಕೊಟ್ಕೊತ ಬರಬೇಕು. ನೋಡಿ ಕಾಲಿಡೋಕೆ ಆಗ್ತಾಯಿಲ್ಲ. ನಂಗೆ ಈ ಬಳ್ಳಿ ಬಿಡೋಕ್ಕೆ ಹೆದರಿಕೆ ಆಗ್ತಿದೆ. ಅಲ್ಲೊಂದು ಬಳ್ಳಿ ಇದೆ. ಈ ಕಡೆ ಎಲ್ಲ ಬಳ್ಳಿ ಹಿಡ್ಕೊಬೇಕೀಗ. ಬಳ್ಳಿ ಬಿಟ್ಟರೆ ಕತೆ ಮುಗೀತು. ಮೇಲೆಯಿಂದ ಕಲ್ಗಿಲ್ಲ ಹಾಕ್ಬಿಡಿರಪ್ಪ. ಫಾಲ್ ಸೌಂಡು ಕೇಳಿಸ್ತಾನೆ ಇದೆ ಜೋರಾಗಿ. ಇವಾಗ ಹೋಗಿ ಮನೇಲಿ ಏನಾದರೂ ದಯವಿಟ್ಟು ಲೇಡೀಸ್ನೆಲ್ಲ ಕರ್ಕೊಂಡು ಬರೋಕ್ಕೆ ಹೋಗ್ಬೇಡಿ ಈ ಥರ ಫಾಲ್ಸ್ಗೆ. ಯಾಕಂದರೆ ಹೋಗಬೇಕಾದ್ರೆ ನೀವೇ ತಕೊಂಡು ಹೋಗ್ಬೇಕು ಅವ್ರನ್ನ. ಹಂಗಿದೆ ಮೇ ಬಿ ಬರ್ ಓ ಕೇಳಿ ಅಪ್ಪ. ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಬಟ್ ಏನೇ ಕೇಳಿಸಲ್ಲ. ಇದಲ್ಲ ದಾರಿ ಅಲ್ಲ, ಇದಲ್ಲ ದಾರಿ. ಓ ಕೇಳ್ಕೊಂಡೆ ಇಲ್ಲ. ಹೆಂಗೆ ಇಳಿಯೋದು ಬ್ರೋ? ಇರಿ ಒಂದು ನಿಮಿಷ ಇರಿ, ಇಟ್ಕೊಳಕ್ಕೇನಿಲ್ಲ. ಇದು ಗಟ್ಟಿದ್ಯಾ? ನಿಮ್ಮ ತಲೆ ಮೇಲೆ ಇರೋದು ಗಟ್ಟಿ ಉಂಟಲ್ಲ.
ಪಿಕ್ ಹಾಕೊಂಡೆ ಏನೇನೋ ಕಚ್ಚಿಬಿಡ್ತು ಯಾರು ಬರ್ಲಿಲ್ಲ ಅನ್ಸ್ತದೆ ಇಲ್ಲ ಇಲ್ಲಿ ಅಂದ್ರೆ ಮಳೆಗಾಲ ಮುಗಿದ್ಮೇಲೆ ಯಾರು ಬಂದಿದ್ರೆ ದಾರಿ ಹಾಕ್ತಿತ್ತು ಇವ್ರೆಲ್ಲೋದ್ರು ಎಲ್ಲೋದ್ರ ಅಮ್ಮ ಕೈಗೇನೋ ಕಚ್ಚಿದೆ ಹೆಂಗೆ ವ್ಯೂ ಬ್ರೆಡ್ ಸಮಥಿಂಗ್ ಇದೆ ನಾವು ಗೆಸ್ಟ್ ಗೆಸ್ಟ್ ನಿಮಗೆ ಭರ್ಜರಿ ಕಚ್ಚಿದೆ ಅಂದ್ರೆ ಶೂ ಹಾಕೊಂಡಿಲ್ಲಲ್ಲ ನಿಮಗೆ ಭರ್ಜರಿ ಕಚ್ಚಿದೆ ಕಂಬು ಕಚ್ಚಿದೆ ಇದು ಪ್ಯಾಂಟ್ ನೋಡಿದರೆ ಹಾಂ ನೋಡಿ ಬ್ಲಡ್ ಬರ್ತಾ ಹಾಂ ನಾನು ಬರ್ತಾ ಇದ್ದೀವಿ ಒಂದು ಗುರು ಅಲ್ಲಿ ನಿಂತ್ಕೊಂಡು ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ಇಲ್ಲಿ ಇವರು ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ಇವರು ಹೆವಿ ಟ್ರೆಕ್ಕರ್ ಬ್ರೋ ಎಕ್ಸ್ಪೀರಿಯನ್ಸ್ ಹೇಳಿ ಹೆಂಗಿತ್ತು ಎಕ್ಸ್ಪೀರಿಯನ್ಸು ಹಾಂ ಹೆವಿ ಟ್ರೆಕ್ಕರ್ ಮಾತ್ರ ಇವರು ಇಲ್ಲೆಲ್ಲ ಒಳ್ಳೆ ಮುಂದಿದೆ ನಿಮ್ಮ ಎಮ್ಮೆ ಗಿಮ್ಮೆ ಏನಾದರೂ ತಗೊಬಂದು ಕಟ್ಟೋದಾರೆ ಕಟ್ಟಿ ಬೇಕಿದ್ರೆ ಸಕ್ಕತ್ತಾಗಿದೆ ಮಾತ್ರ ಅಲ್ಲಿ ಮಾತ್ರ ಸ್ಟೆಪ್ 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 ಮಸ್ತ್ ಕಾಣಿಸುತ್ತಲ್ಲ ಸ್ವಲ್ಪ ನೀರು ಬಿದ್ದರೂ ಒಂಥರ ಮಸ್ತ್ ಕಾಣಿಸುತ್ತಲ್ಲ ಫೈನಲ್ ಆಗಿ 1 hour ತಗೊಂಡ್ವಿ ಹಿಲ್ ಕ್ಲೈಮ್ ಮಾಡೋಕ್ಕೆ ಅಥ್ ಓಕೆ ಅಪ್ಪ ರಿಯಲಿ ಅಮೇಝಿಂಗ್ ಎಕ್ಸ್ಪೀರಿಯನ್ಸು ಹೆಂಗೆ ಎಕ್ಸ್ಪ್ಲೇನ್ ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ತುಂಬ ಅಂದರೆ ತುಂಬ 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 ಕಷ್ಟ ಇದೆ ಮಾತ್ರ ನನ್ನ ಲೈಫಲ್ಲಿ ನಾನು ಮಾಡಿರೋದು ಹೆವಿ ಟ್ರೆಕ್ಕಿಂಗ್ ಇವತ್ತೇ ಆಲ್ಮೋಸ್ಟ್ 1-2 kilometers ಹಿಂಗೆ ಎಳಿಬೇಕು ಸವಾಸ ಅಲ್ಲ ತುಂಬಾ ಅಂದರೆ ತುಂಬ ಹೇಳೋಕ್ಕಾಗಲ್ಲ ಇಲ್ಲೆಲ್ಲ ನೀರಿದೆ ನಾವು ಅವಾಗ ಹೋಗಿದ್ದಲ್ಲಿ ಇಲ್ಲಿದೆ ನೋಡಿ ಇಲ್ಲಿ ಇಲ್ಲಿದ್ವಿ ಇಲ್ಲಿಂದ ಡೌನ್ ಸೈಡ್ ಹೋಗಿದ್ವಿ ಫುಲ್ ಡೆಪ್ತ್ ಇದೆ ಏನು ಸೇಫ್ಟಿ ಇಲ್ಲ ಏನಿಲ್ಲ ಟೋಟಲಿ ಅಂದರೆ ಕಾಡಲ್ಲಿ ಬರುತ್ತಲ್ಲ ಸೊ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಬರ್ತಾ ಇದ್ದಾರೆ ಅವ್ರ ಹತ್ರ ಏನಂತ ಕೇಳೋಣ ಹುಡುಗರೆಲ್ಲ ಬಂದ್ರು ಬ್ರೋ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಹಾರ್ಡೆಸ್ಟ್ ಟ್ರೆಕ್ ಈ ವರ್ಷದ್ದು ಈ ವರ್ಷದ್ದು ಹಾರ್ಡ್ಕೋರ್ ಫೈನಲಿ ಹೆಣ ಹೆಣ ಬಿದ್ದೋಯ್ತು ಮತ್ತೆ ಸಿಗ್ತೀನಿ ಫೈನಲಿ ಬೆಳಗ್ಗೆ ಅಲ್ಲಿ ಗಾಡಿ ಇಟ್ಟಿದ್ವಿ ಆ ಲೊಕೇಶನ್ಗೆ ಬಂದಿದ್ದೀವಿ ಸೊ ಇವರಿಬ್ಬರು ಇವಾಗ 1 hour ಹೋಗ್ತಾರೆ ಓಕೆ ಬ್ರೋ ಥ್ಯಾಂಕ್ ಯು ಸೋ ಮಚ್ ಬೈ ಬ್ರೋ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಾನು ಗುರು ಮತ್ತೆ ರಿಟರ್ನ್ ಮನೆ ಕಡೆ ಹೋಗಬೇಕು ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಸಬ್ಸ್ಕ್ರೈಬ್ ಶೇರ್ ಮಾಡೋಣ ಮರಿಬೇಡಿ ಹಾಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬೈ ಬೈ